ಅಯೋಧ್ಯೆಯಲ್ಲಿ ಬಾಲರಾಮ ನಿರ್ಮಾಣ ಆಗ್ತಿದ್ರೆ ಇಲ್ಲಿ ಅಂದ್ರೆ ಮೈಸೂರು ತಾಲೂಕಿನ ಹಾರೋಹಳ್ಳಿ ಹಾಗೂ ಗುಜ್ಜೇಗೌಡನಪುರದ ಜಮೀನಿನಲ್ಲಿ ಅಯೋಧ್ಯೆಯ ಮೂಲ ರಾಮ ನಿರ್ಮಾಣ ಆಗ್ತಿದೆ ಇನ್ನು ಇದಕ್ಕೆ ಅಡಿಗಲನ್ನು ಹಾಕ್ಲಿಕ್ಕೆ ಸ್ಥಳೀಯ ಶಾಸಕರಂತಹ ಜಿ ಟಿ ದೇವೇಗೌಡ ಅವರು ಮುಂದಾಗಿದ್ದಾರೆ ನಮ್ಮ ಜೊತೆ ಜಿ ಟಿ ದೇವೇಗೌಡ ಅವರನ್ನ ಮಾತಾಡಿಸ್ತಾ ಹೋಗ್ತೇನೆ ಸರ್ ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಯಾಕೆ ಅನಿಸ್ತದೆ ನಮಗೆ ಅಯೋಧ್ಯೆಯಲ್ಲಿ ಭಾಳ ವರ್ಷಗಳ ಕನಸು ಶ್ರೀರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದನ್ನು ಇವತ್ತು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ಇವತ್ತೇನು ಉದ್ಘಾಟನೆ ಆಗ್ತಾಯಿದೆ ಇಡೀ ದೇಶ ಸಂತೋಷವಾಗಿದೆ ಜನರಲ್ಲೂ ಕೂಡ ಭಕ್ತಾದಿಗಳಲ್ಲಿ ಭಕ್ತಿ ಉತ್ಸಾಹ ತುಂಬಿ ಬರ್ತಾಯಿದೆ ನಮ್ಮ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲೇ ಆರಹಳ್ಳಿನಲ್ಲೇ ಶಿಲೆ ಮೂಡಿ ಬಂದಿರತಕ್ಕಂಥದ್ದು ಶ್ರೀರಾಮನ ಶಿಲೆ ಮೂಡಿ ಬಂದಿರತಕ್ಕಂಥ ಮೂಲ ಸ್ಥಳದಲ್ಲೇ ಪುಣ್ಯ ಸ್ಥಳದಲ್ಲಿ ಒಂದು ಮಂದಿರವನ್ನು ಕಟ್ಟೋಣ ಆ ತ ಅಲ್ಲಿ ಭೂಮಿ ಪೂಜೆಯನ್ನು ಕೂಡ ಇವತ್ತು ನಾವು ಮಾಡಬೇಕು ಏನು ಇಲ್ಲಿಂದ ಚಾಮುಂಡೇಶ್ವರಿ ಸನ್ನಿಧಿಯಿಂದ ಶ್ರೀರಾಮನ ವಿಗ್ರಹ ಹೋಗಿದೆಯೋ ಇವತ್ತು ಇಲ್ಲಿ ನಾವು ಕೂಡ ಮೂಲ ರಾಮನ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ ದಕ್ಷಿಣ ಅಯೋಧ್ಯೆ ಅಂತ ಕರೀತಿದ್ದಾರೆ ಸರ್ ಎಷ್ಟು ಖುಷಿ ಆಗ್ತಿದೆ ಸರ್ ಇನ್ನೊಂದು ಕೊಡಪ್ಪ ಅಲ್ಲಿ ಈಗ ಈಶ್ವರ ಕಾಶಿಲ್ ಇದ್ದಾನೆ ನಂಜನಗೂಡು ದಕ್ಷಿಣ ಕಾಶಿ ನಂಜುಂಡೇಶ್ವರ ಇದ್ದಾನೆ ಆ ರೀತಿಯಾಗಿ ಇಲ್ಲೂ ಕೂಡ ದಕ್ಷಿಣ ಪ್ರಾಂತ್ಯದಲ್ಲಿ ಶ್ರೀರಾಮನ ಒಂದು ಮಂದಿರ ನಿರ್ಮಾಣ ಆಗ್ತದೆ ಅಂತಕ್ಕಂಥ ಅಪಾರವಾದಂಥ ನಂಬಿಕೆಯನ್ನು ನಾವು ಇಟ್ಕೊಂಡು ಭಾಳ ನಿರೀಕ್ಷೆಯನ್ನು ಇಟ್ಕೊಂಡು ಎಲ್ಲ ಜನರಿಗೂ ನಂಬಿಕೆ ವಿಶ್ವಾಸ ಬಂದರೆ ಎಲ್ಲರೂ ಆಗಬೇಕು ಅಂತಕ್ಕಂಥ ಒಂದು ಕನಸನ್ನ ಇಟ್ಕೊಂಡಿದ್ದಾರೆ ಅದಕ್ಕೆ ಇದು ಆಗಬೇಕು ಅಂತಕ್ಕಂಥ ಮನಸ್ಸನ್ನು ಇವಾಗ ಮಾಡಿದ್ದಾರೆ ಎಲ್ಲರೂ ಅದ್ರ ಅದರ ಪರಿಣಾಮವಾಗಿ ಮುಂದಿನ ದಿನಮಾನಗಳಲ್ಲಿ ಇದು ಮೂಲ ರಾಮ ಮಂದಿರ ಆಗುತ್ತೆ ಮೈಸೂರಿಗೆ ಸಂತಸ ದುಪ್ಪಾಟಾಗ್ತಿದೆ ಯಾಕಂದ್ರೆ ಮೈಸೂರಿನೇ ಶಿಲ್ಪಿ ಮೈಸೂರದೇ ಶಿಲೆ ಇದರ ನಡುವೆ ಮೈಸೂರಿನಲ್ಲೇ ಮತ್ತೊಂದು ರಾಮ ಮಂದಿರ ಮೈಸೂರಿನ ಚಾಮುಂಡೇಶ್ವರಿಯ ಸನ್ನಿಧಿಯ ಪುಣ್ಯ ಭೂಮಿಯಲ್ಲಿ ಪವಿತ್ರ ಭೂಮಿಯಲ್ಲಿ ಶಿಲೆ ಮೂಡಿ ಬಂದಿದೆ ಮೈಸೂರಿನವರಾದಂಥ ಅರುಣ್ ಯೋಗಿರಾಜನವರು ಶಿಲ್ಪಿಯನ್ನು ಕೆತ್ತನೆ ಮಾಡಿ ಇವತ್ತು ಪ್ರತಿಷ್ಠೆ ಮಾಡಿರ್ತಕ್ಕ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಉದ್ಘಾಟನೆ ಆಗ್ತಾ ಇದೆ ಮೈಸೂರು ಇಡೀ ಕನ್ನಡದವರೇ ಅಲ್ಲಿ ಪೂಜಾ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದಾರೆ ದಾಸೋಹದ ಕಾರ್ಯಕ್ರಮ ನೇತೃತ್ವ ವಹಿಸಿದ್ದಾರೆ ವಿದ್ಯುತ್ 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 ಕೆಲಸವನ್ನು ಕೂಡ ಕನ್ನಡಿಗರೇ ಮಾಡ್ತಾ ಇದ್ದಾರೆ ಇಡೀ ಕನ್ನಡಿಗರ ಅಯೋಧ್ಯೆ ಆಗಿದೆ ಇವತ್ತು ಭಾರತ ದೇಶದ ಅಯೋಧ್ಯೆ ಆದರೆ ಇಡೀ ಕನ್ನಡಿಗರ ಅಯೋಧ್ಯೆ ಇವತ್ತು ನಡೀತಾ ಇದೆ ಅದೇ ರೀತಿ ಮೂಲ ಈ ಕನ್ನಡಿಗರ ಹೃದಯದಲ್ಲಿ ಏನು ಶ್ರೀರಾಮ ಹುಟ್ಟು ಬಂದಿದ್ದಾನೆ ಇಲ್ಲಿ ಶ್ರೀರಾಮ ಕಟ್ಟಬೇಕು ಅಂತಕ್ಕಂಥ ಭಕ್ತಿಯಿಂದ ಮಾಡ್ತಾ ನಮ್ಮ ಜೊತೆ ಚಂದ್ರವನ ಆಶ್ರಮದ ಚಂದ್ರಮದ ಸ್ವಾಮೀಜಿಗಳ ಗುರುಗಳೇ ಮೈಸೂರಿನಲ್ಲೂ ಕೂಡ ಈಗ ಮೂಲ ರಾಮ ನಿಮ್ಮ ಒಂದು ವಿಶೇಷತೆ ಏನಂತ ಇವತ್ತು ರಾಮ ಮಂದಿರ ರಾಮನನ್ನ ಸ್ಥಾಪನೆ ಮಾಡಲಿಕ್ಕೆ ಬೇರೆ ಬೇರೆ ಮೂರ್ತಿಗಳನ್ನು ನೋಡಿದ್ರು ಸಹ ಆದರೆ ಮೈಸೂರು ಕರ್ನಾಟಕ ರಾಜ್ಯದ್ದೇ ಆರು ಒಳ್ಳಿದೆ ಇಲ್ಲಿ ಕೃಷ್ಣಮೂರ್ತಿ ಕೃಷ್ಣ ಶಿಲೆಯಿಂದ ಮಾಡಿದಂಥ ಮೂರ್ತಿ ಅಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂತ ಅಂದರೆ ಬಹುಶಃ ಏನೋ ಸಂಬಂಧ ಇದೆ ಆ ಸಂಬಂಧವನ್ನ ಕುರಿತು ಎಲ್ಲ ನಾವು ಸುಮ್ಮನೆ ಇದ್ದೀವಿ ಅಷ್ಟೇ ಆದರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಜಿ ಟಿ ದೇವೇಗೌಡರು ಅವರೆಲ್ಲ ಆತ್ಮೀಯರನ್ನ ಮತ್ತು ಗ್ರಾಮದ ಚರ್ಚೆ ಮಾಡಿ ಇಲ್ಲಿ ಒಂದು ಅಲ್ಲಿ ಮೂರ್ತಿ ಸ್ಥಾಪನೆ ಆದರೆ ಇಲ್ಲಿ ಯಾಕೆ ಶಂಕುಸ್ಥಾಪನೆ ಆಗಬಾರ್ದು ಅಂತ ಚಿಂತನೆಯನ್ನು ಮಾಡಿ ಇವತ್ತು ಎಷ್ಟೋ ಜನರಿಗೆ ಅಲ್ಲಿ ಹೋಗಲಿಕ್ಕೆ ಕಷ್ಟ ಆಗಬಹುದು ಆದರೆ ಒಂದೇನಂತ ಯಾರಿಗಾದರೂ ಸಹ ಹುಟ್ಟಿದ ಪ್ಲೇಸ್ ಯಾವುದು ಅಂತ ಕೇಳ್ತಾರೆ ಆ ಕೃಷ್ಣ ಶಿಲೆ ಹುಟ್ಟಿದ ಜಾಗ ಯಾವುದು ಅಂತ ಕೇಳಿದ್ರೆ ಅದಕ್ಕೊಂದು ಹೇಳ್ಕೊಳಕೊಂದು ಇತಿಹಾಸ ಉಳಿಲಿ ಅನ್ನೋದಕ್ಕೋಸ್ಕರ ಇಲ್ಲೊಂದು ರಾಮ ಮಂದಿರ ಸ್ಥಾಪನೆ ಆಗಬೇಕು ಅನ್ನೋದು ಸಂಕಲ್ಪ ಮಾಡಿದಾರಲ್ಲ ಅದಕ್ಕೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ಲಿಕ್ಕೆ ನಾನು ಯೋಚನೆ ಮಾಡ್ತೇನೆ ಮತ್ತು ಒಂದು ಖುಷಿ ಏನಂತಂದ್ರೆ ಇದು ಇವೆಲ್ಲ ಏನಂತ ಇದು ಯಾವ ಪುಣ್ಯ ಭೂಮಿ ಅಂತ ಇರ್ತವೋ ಈಗ ಒಂದು ಜನನಾಗಬೇಕಾದ್ರೆ ಇಂಥವ್ರ ಗರ್ಭದಲ್ಲೇ ಹುಟ್ಟಬೇಕಂತ ಏನಿದೆಯೋ ಈಗ ಕೃಷ್ಣ ಯಾರು ಜ ಯಾರು ತಾಯಿ ಅಂತ ಕೇಳಿದ್ರೆ ಹೆಂಗೆ ಹೇಳ್ತೀವೋ ಹಾಗೆ ರಾಮ ಯಾರು ತಂದೆ ಅಂತ ಹೇಗೆ ಹೇಳ್ತೀವೋ ಹಾಗೆ ಈ ಜಾಗ ಈ ಕೃಷ್ಣ ಶಿಲೆ ಸಿಕ್ಕಿದ್ದು ಎಲ್ಲಿ ಅಂತ ಕೇಳಿದ್ರೆ ಬಹುಶಃ ಅದು ಮೈಸೂರು ನಗರದ ಮತ್ತು ಚಾಮುಂಡೇಶ್ವರಿ ಕ್ಷೇತ್ರದ ಆರುಹಳ್ಳಿಯಲ್ಲಿ ಸಿಕ್ಕಿದೆ ಅಂತ ಆ ಭೂಮಿಲಿ ಆ ಪುಣ್ಯ ಭೂಮಿಲೇ ಒಂದು ರಾಮನನ್ನ ಸ್ಥಾಪನೆ ಮಾಡೋದು ನಮ್ಮ ಇಡೀ ಕರ್ನಾಟಕಕ್ಕೆ ಹೆಮ್ಮೆ ತರುವಂತ ವಿಚಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಲ್ಲಿ ಕರ ನಮ್ಮ ಭಾರತದ ಪ್ರತಿನಿಧಿಯಾಗಿ ಮೋದಿಜಿಯವರು ಇವತ್ತು ನಿಜವಾಗ್ಲು ಹೇಳ್ಬೇಕಂದ್ರೆ ಭಾರತದ ಎಲ್ಲ ಮನೆ ಮನೆ ಮನೆಗಳಲ್ಲೂ ಸಹ ದೀಪವನ್ನ ಹಚ್ಚಿ ಯಾರು ಹೋಗಿಲ್ಲ ಅಂತ ತಿಳ್ಕೋಬಾರ್ದು ಆ ದೀಪದ ಮುಖಾಂತರ ರಾಮನ ಶಕ್ತಿ ಎಲ್ಲರ ಮನೇಲಿ ಇರ್ಲಿ ಅನ್ನೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಎಲ್ಲರೂ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ न्यूज़ फर्स्ट निर्भीत हिंदा निम्मा परवाकी